ಬರ್ಸಿ, ಆ ಮನೆಯಾಗ ನಾಯಿ ಐತೆ ಅಂತ ಮೊದ್ಲೇ ಹೇಳ್ಬೇಕಲ್ವ? ಕಣ್ಗಳಾಗತ್ತೇನಿಟ್ಕೊಂಡಿರ್ತೀಯಲ್ಲೇ ನಿನ್ನ ನೋಡಿಲ್ಲ, ಮಲಗುತ್ತ ಅನ್ಸುತ್ತೆ. ನೋಡಿಲ್ಲ, ನಾಯಿ ಇರೋ ಮನೆಗೆ ಯಾವತ್ತೂ ಒಳಗಿಲ್ಲ ಅಲ್ಲ. ಆ ಮನೆ ಬಿಟ್ಬಿಡು. ಮಾಡ್ಬಿಡಣ. ಕುಡಿಯಕ್ಕೆ ಸ್ವಲ್ಪ ನೀರು ಕೊಡ್ತೀರಾ? ಒಂದು ನಿಮಿಷ. Thank you.
ಮಾಡ್ಕೊಂಡ್ಬಿಟ್ಟೆ ರಾಧಾ, ನೀನು ನಾವೇನ್ ಮಾಡಿದ್ದು ಅಂತ ನಮ್ಮನ್ ಬಿಟ್ಟು ಹೋಗ್ಬಿಟ್ಟೆ ತಾಯಿ. ಮನೆ ತುಂಬಾ ಲಕ್ಷ್ಮಿ ತರ ಓಡಾಡ್ಕೊಂಡಿದ್ಯಲ್ಲಮ್ಮ ನೀನು. ಸರ್, ಈಕೆಯವ್ರ ಅತ್ತೆ, ಇವನು ಅವಳ ಗಂಡ. ನಿನ್ನೆ ರಾತ್ರಿ ಹೊಟ್ಟೆ ನೋವು ತಡೆಯಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದ. ಸರ್, ಮೊದಲು ಬಾಡಿ ನೋಡಿದ್ಯಾರು? ನಾನೇ ಸರ್. ರಾತ್ರಿ ಕೊನೆಯಲ್ಲಿ ಬಾಗಲ್ ಹಾಕಿದ್ಯಾರು? ನಾನೇ ಸರ್. ಮಲಗೋದಕ್ಕೆ ಮುಂಚೆ ಲಾಕ್ ಮಾಡಿ ಆಮೇಲೆ ಮಲಗ್ದೆ. ಈ ಬಾಗಲ್ ಬಿಟ್ಟು ಮೇಲೆ ಇನ್ನೆಲ್ಲಾದ್ರೂ ಬಾಗಲ್ ಇದೆಯಾ? ಇದೆ ಸರ್. ಆದ್ರೆ ದಿನ ರಾತ್ರಿ ಮಲಗೋದಕ್ಕೆ ಮುಂಚೆ ಎಲ್ಲ ಡೋರ್ಸು ಲಾಕ್ ಆಗಿದೆ ಅಂತ ಚೆಕ್ ಮಾಡಿದ್ಮೇಲೆ ನಾನು ಮಲಗೋದು. ಸರ್, ಯಾಕೆ ಸರ್ ನನಗೆ ಹೊಡೆದ್ರೆ? ಯಾಕೆ ಸರ್ ಮರ್ಡರ್ ಮಾಡಿದ್ರೆ? ಮರ್ಡರ ನಾನೇ ಸರ್. ನನ್ನ ವೈಫ್ ಏನ್ ಆಕ್ಟಿಂಗ್ ಮಾಡ್ತೀಯ? ನನ್ನ ಮಗನೇ ಸ್ಟೇಷನ್ ನಡೆಯುತ್ತೆ ಸರ್. ನಾನು ಯಾಕೆ ಸರ್ ಕೊಲೆ ಮಾಡ್ಲಿ? ಅದೇ ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡ್ತಿದ್ರೆ ಸರ್? ಎಜುಕೇಟೆಡ್ ಸರ್ ಅವೆಲ್ಲ. ಸರ್, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಿಲ್ಲ, ಮರ್ಡರ್ ಅಂತ ಹೆಂಗ್ ಹೇಳ್ತೀರ ಸರ್? ಪಾಪ ಅವಳು ಹೊಟ್ಟೆ ನೋವು ತಡಿಯಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡ್ಲಂತೆ. ಈ ಪ್ರಪಂಚದಲ್ಲಿ ಯಾರೇ ಸೂಸೈಡ್ ಮಾಡ್ಕೊಂಡ್ರು ಗಂಟು ಕತ್ತಿಗೆ ಈ ಕಡೆ ಇದ್ರೆ ತಲೆ ಆಪೋಸಿಟ್ ಕಡೆ ಇರುತ್ತೆ. ಅಲ್ಲಿ ಸಾಯಿಸಿ ನೇತಾಕಿದ್ರೆ ಗಂಟು ಹಾಗೆ ಮಧ್ಯದಲ್ಲಿರುತ್ತೆ. ಪ್ರಾಣ ಹೋಗುವಾಗ ಆ ನೋವು ತಡ್ಕೊಳ್ಳೋಕಾಗ್ದೆ ಸ್ಟ್ರಗಲ್ ಆಗಿ ಕೈ ಹಿಂಗಿರುತ್ತೆ. ಇಲ್ಲಿ ಅರ್ಥ ಇದೇನಾ? ಇನ್ನೂ ಏನಾದರೂ ಡೌಟ್ ಇದ್ರೆ ನಾಳೆ ಅಟಾಪ್ಸಿ ರಿಪೋರ್ಟ್ ಬರುತ್ತೆ, ಜೆರಾಕ್ಸ್ ನನಗೆ ಕೊಡ್ತೀನಿ. ಏನ್ ನೋಡ್ತಾ ಇದೀಯಾ? ವರದಕ್ಷಿಣೆ ತಗೊಂಡ್ ಬಾ ಅಂದಿದ್ದೀರಾ, ಅವಳು ತಂದಿಲ್ಲ, ಅದಕ್ಕೆ ಸಾಯಿಸಿ ನೇತಾಕಿದ್ದೀರಾ. ಏಯ್, ಹೇಳ್ಕೊಂಡು ಹೋಗಿ ಅಣ್ಣ. ಓಕೆ.